ನಾನು ವೀರೇಂದ್ರ ಹೆಗ್ಡೆ, ಧರ್ಮಸ್ಥಳ ಕ್ಷೇತ್ರದಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ರೇಡಿಯೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದು ವಿಶೇಷವಾಗಿ ಭಾರತ, ಅಮೇರಿಕಾ, ಗಲ್ಫ್ ಮುಂತಾದ ರಾಷ್ಟ್ರಗಳಲ್ಲಿ ಮನೆ ಮಾತಾಗಿರುವಂಥ ಒಂದು ಚಾನೆಲ್. ನಾವು ಕನ್ನಡವನ್ನು ಮರಿಬಾರ್ದು, ಕನ್ನಡವನ್ನು ಉಳಿಸಿ ಬೆಳೆಸಬೇಕು, ಕನ್ನಡ ಉಸಿರಾಗಿರಬೇಕು ಅಂತ ಆದರೆ ಕನ್ನಡವನ್ನು ಕೇಳ್ತಾ ಇರಬೇಕು, ಕನ್ನಡದಲ್ಲೇ ಮಾತನಾಡ್ತಾ ಇರಬೇಕು, ಕನ್ನಡದಲ್ಲಿ ಸುವಿಚಾರಗಳನ್ನು ಕೇಳ್ತಾ ಇರಬೇಕು. ನನಗೆ ಬಹಳ ಸಂತೋಷ ಅಂತಂದರೆ ನಮ್ಮ ರೇಡಿಯೋದವರು ಹೆಗಡೆಯವರ ಸಂದೇಶವನ್ನು, ಅವರ ಕೆಲವು ಸುಭಾಷಿತಗಳನ್ನು ಎರಡು ಬಾರಿ ಹಾಕ್ತೇವೆ ಅಂತ ನನ್ನ ಹತ್ರ ಒಪ್ಪಿಗೆ ಕೇಳಿದ್ದಾರೆ. ನಾನು ತುಂಬ ಸಂತೋಷದಿಂದ ಇದಕ್ಕೆ ಒಪ್ಕೊಂಡಿದ್ದೀನಿ. ನಾ ಎಲ್ಲ ಕೇಳುಗ್ರೆ, ನೀವು ದಿನ ಮಂಜುನಾಥ ಸ್ವಾಮಿಯ ಧ್ಯಾನವನ್ನು ಮಾಡ್ತಾ ಇರ್ತೀರಿ, ಆದರೆ ಅನುಕೂಲ ಆದಾಗ ಈ ಸುವಿಚಾರಗಳನ್ನು ಕೇಳಿ ತಿಳ್ಕೊಳ್ಳಿ. ಇದರಲ್ಲಿ ಬಹಳ ಒಳ್ಳೆಯ ಸಂದೇಶಗಳಿದ್ದಾವೆ. ಕಥೆಗಳ ಮೂಲಕ ಸಂದೇಶ ಕೊಟ್ಟಿರೋದ್ರಿಂದ ಇದು ನಿಮಗೆ ಮರೆಯದ ಹಾಗೆ ಮರೆಯಲಾರದ ಕಥೆ ವಿಷಯಗಳಾಗುತ್ತವೆ. ನಮ್ಮ ರೇಡಿಯೋದ ಕೇಳುಗರಿಗೆ ಇವತ್ತಿನ ನನ್ನ ಚಿನ್ನುಡಿಯನ್ನು ಅವರ ಸ್ವರದಲ್ಲಿ ನಿಮಗೆ ಹೇಳ್ತಾರೆ, ಆದರೆ ಬರವಣಿಗೆ ನನ್ನದು, ಭಾವ ನನ್ನದು, ಕಲ್ಪನೆ ನನ್ನದು. ಈ ನನ್ನ ಸಣ್ಣ ಪುಟ್ಟ ಕಥೆಗಳು ನಿಮ್ಮ ಬದುಕಿನಲ್ಲಿ ಬರುವ ಅನೇಕ ಸಮಸ್ಯೆಗಳಿಗೆ ಸೂಕ್ತ ಉತ್ತರವಾಗಲಿ ಅಂತ ಹೇಳಿ ಹಾರೈಸ್ತೇನೆ. ಶುಭವಾಗಲಿ. ಇಂದಿನ ಚನ್ನುಡಿ ಮಕ್ಕಳಿಂದಲೂ ಕಲಿಯಬಹುದಾದ ಪಾಠ. ಈ ವಿಶ್ವವೇ ಒಂದು ವಿಶಾಲವಾದ ಪಾಠಶಾಲೆ. ಮಾನವನು ಈ ಶಾಲೆಯಲ್ಲಿ ತನಗೆ ಬೇಕಾದುದನ್ನು ಕಲಿಯುತ್ತಿರಲಿ ಎಂದು ಭಗವಂತನು ಈ ಪಾಠಶಾಲೆಯನ್ನು ರೂಪಿಸಿದ. ಆದರೆ ಈ ಶಾಲೆಯಲ್ಲಿ ಕಲಿಯುವ ಜವಾಬ್ದಾರಿಯನ್ನು ಮಾನವನಿಗೇ ಬಿಟ್ಟ. ಬಾಯಾರಿದ ಒಂದು ಕುದುರೆಯನ್ನು ನೀರಿರುವ ತಾಣಕ್ಕೆ ನಾವು ಒಯ್ಯಬಹುದು, ಆದರೆ ನಾವು ಆ ಕುದುರೆಗೆ ಒತ್ತಾಯದಿಂದ ನೀರನ್ನು ಕುಡಿಸಲಾರೆವು. ಕುಡಿಯುವ ಕೆಲಸವನ್ನು ಆ ಕುದುರೆಯೇ ಮಾಡಬೇಕು. ಅಂತೆಯೇ ಈ ಜಗತ್ತಿನಲ್ಲಿ ಪಾಠ ಕಲಿಯುವ ಅನೇಕ ತಾಣಗಳನ್ನು, ಸಂದರ್ಭಗಳನ್ನು ಮಾನವನಿಗೆ ಭಗವಂತ ಒದಗಿಸಿಕೊಟ್ಟಿದ್ದಾನೆ. ಆದರೆ ಪಾಠ ಕಲಿಯುವ ಹೊಣೆ ಮಾನವನದೇ ಆಗಿದೆ. ಸುತ್ತಮುತ್ತಲಿನ ಪ್ರಕೃತಿ, ಮರ, ಗಿಡ, ಬಳ್ಳಿ, ನದಿ, ತೊರೆ, ಹಳ್ಳ, ಕೆರೆ, ಸರೋವರಗಳಿವೆ. ಆಗಸ ನಕ್ಷತ್ರ, ಸೂರ್ಯ, ಚಂದ್ರರಿದ್ದಾರೆ. ಇವೆಲ್ಲವುಗಳಿಂದಲೂ ಪ್ರೇರಣೆ, ಪಾಠ, ಮಾರ್ಗದರ್ಶನ ಪಡೆಯಲು ಸಾಧ್ಯವಿದೆ. ಗೌತಮ ಬುದ್ಧನ ಬಾಲ್ಯದ ಒಂದು ಪ್ರಸಂಗ ಹೀಗಿದೆ. ಬಾಲಕನಾದ ರಾಜಕುಮಾರ ಸಿದ್ಧಾರ್ಥ ಒಮ್ಮೆ ತನ್ನ ಅರಮನೆಯಿಂದ ಹೊರಗೆ ಸುತ್ತಾಡುತ್ತಾ ದೂರ ಹೋದ. ಒಂದು ನದಿಯ ಬಳಿಗೆ ಸಾಗಿದ. ಅಲ್ಲೊಬ್ಬ ಬೆಸ್ತ ಬಲೆ ಬೀಸಿ ಮೀನು ಹಿಡಿಯುತ್ತಿದ್ದ. ಸುಂದರವಾದ, ಆಕರ್ಷಕವಾದ, ಚಂಚಲವಾದ ಮೀನುಗಳು ನೀರಿನೊಳಗೆ ಓಡಾಡುತ್ತಿದ್ದವು. ಬಲೆ ಬೀಸಿದಾಗ ಅವೆಲ್ಲವೂ ಸಿಕ್ಕಿಕೊಂಡವು. ಬೆಸ್ತನು ಅವೆಲ್ಲವನ್ನೂ ಹಿಡಿದು ಪಾತ್ರೆಯೊಳಗೆ ತುಂಬಿಕೊಂಡ. ಒಂದು ಕ್ಷಣದ ಹಿಂದೆ ಸ್ವಚ್ಛಂದವಾಗಿ ವಿಹರಿಸುತ್ತಿದ್ದ ಮೀನುಗಳು ನೀರಿಲ್ಲದೆ ಚಡಪಡಿಸುತ್ತಿದ್ದವು. ರಾಜಕುಮಾರನಿಗೆ ಅಯ್ಯೋ ಪಾಪ ಅನಿಸಿತು. ಹೃದಯ ಕರಗಿತು. ಬೆಸ್ತನೊಡನೆ ಈ ಮೀನುಗಳನ್ನೇನು ಮಾಡುತ್ತೀಯಾ ಎಂದು ಪ್ರಶ್ನಿಸಿದ. ಆಗ ಬೆಸ್ತನು, ಊರ ಮಾರುಕಟ್ಟೆಗೊಯ್ದು ಮಾರುತ್ತೇನೆ, ನನಗೆ 4-7 ರೂಪಾಯಿ ಸಿಗುತ್ತದೆ ಎಂದು ಉತ್ತರಿಸಿದ. ರಾಜಕುಮಾರನು ತನ್ನ ಬೆಲೆಬಾಳುವ ಚಿನ್ನದ ಉಂಗುರವನ್ನು ಆತನಿಗೆ ಕೊಟ್ಟು ಅವನಿಂದ ಮೀನು ತುಂಬಿದ ಪಾತ್ರೆಯನ್ನು ತೆಗೆದುಕೊಂಡ ಹಾಗೂ ಆ ಎಲ್ಲ ಮೀನುಗಳನ್ನು ಮತ್ತೆ ನದಿ ನೀರಿಗೆ ಸುರಿದುಬಿಟ್ಟ. ಆ ಮೀನುಗಳು ಪುನರ್ಜನ್ಮ ಪಡೆದಂತೆ ಖುಷಿಯಾಗಿ ನೀರಿನಲ್ಲಿ ವಿಹರಿಸುವುದನ್ನು ಕಂಡು ತಾನೂ ಸಂತಸಪಟ್ಟ ಅರಮನೆಗೆ ಹಿಂದಿರುಗಿದ. ಇದನ್ನು ಕಂಡ ಬೆಸ್ತನಿಗೆ ಜ್ಞಾನೋದಯವಾಯಿತು. ಛೇ, ನಾನೆಂಥ ಮನುಷ್ಯ, ಇಷ್ಟು ಪುಟ್ಟ ಬಾಲಕನಿಂದಾದರೂ ಪಾಠ ಕಲಿಯಬಾರದೆ ಇಷ್ಟು ವರ್ಷಗಳಿಂದ ಮೀನು ಹಿಡಿದು ಜೀವನೋಪಾಯ ಮಾಡಿದ್ದೇನೆ. ಇನ್ನಾದರೂ ಈ ಉದ್ಯೋಗ ಸಾಕು. ಈ ಮೀನುಗಳನ್ನು ಬದುಕಲು ಬಿಡುವ ದಯೆಯ, ಕರುಣೆಯ ಪಾಠವನ್ನು ನಾನು ಕಲಿಯಬೇಕು ಎಂದು ನಿರ್ಧರಿಸಿ ಬಲೆಯನ್ನು ನೀರಿಗೆ ಎಸೆದು ಹೊರಟು ಹೋದ. ನಮಗೆ ಮನಸ್ಸಿದ್ದರೆ ನಾವು ಯಾರಿಂದಲೂ ಪಾಠ ಕಲಿಯಲು ಸಾಧ್ಯ. ಅದು ಶಿಶುವಿರಬಹುದು, ಪಶುವಿರಬಹುದು, ಮರಗಿಡ ಬಳ್ಳಿ ಇರಬಹುದು, ಯಾವುದೇ ಇರಲಿ, ಯಾರೇ ಇರಲಿ, ನಮ್ಮ ಅರಿವಿನ ಕಣ್ಣು ತೆರೆಸಬಲ್ಲವರೇ ನಮಗೆ ಗುರುಗಳಾಗಬಲ್ಲರು. ಪ್ರಮುಖವಾದ ವಿಷಯವೆಂದರೆ ನಮಗೆ ಕಲಿಯಲು ಮನಸ್ಸಿರಬೇಕು. ಆಗ ಮಕ್ಕಳಿಂದಲೂ ಕಲಿಯಲು ಸಾಧ್ಯ.